ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯಪತ್ರ ಬಂದಿದೆ. ಸೊ ಅಲ್ಲೇನಪ್ಪ ಅಂದ್ರೆ ರಿಸರ್ವೇಶನ್ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ನೋಡ್ರಿ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು. ವಿಶೇಷ ರಾಜ್ಯಪತ್ರಿಕೆ ಯಾವತ್ತು ಬಂದಿದೆಯಪ್ಪ ಅಂದ್ರೆ, ವೆನಸ್ಡೇ 8ನೇ ಮಾರ್ಚ್ಗೆ ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ವಿಷಯ ಏನಪ್ಪ ಅಂದ್ರೆ, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಕಲ್ಪಿಸಿರುವ ವಿವಿಧ ಸಮತಳ ಮೀಸಲಾತಿಗಳನ್ನು ಅನುಷ್ಠಾನಗೊಳಿಸಲು ರೋಸ್ಟರ್ಗಳನ್ನು ನಿಗದಿಪಡಿಸುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನಿಮ್ಗೆ ಮೀಸಲಾತಿಗಳನ್ನ ಕೊಡ್ತಾರಲ್ಲ, ಅದರೊಳಗೆ ಏನಪ್ಪ ಅಂದ್ರೆ ರೋಸ್ಟರ್ಗಳನ್ನು ನಿಗದಿಪಡಿಸುವ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಹೇಳಿದ್ದಾರೆ. ಸೊ ನೋಡ್ರಿ, ಆದೇಶ ಸಂಖ್ಯೆಯನ್ನು ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಪ್ರಸ್ತಾವನೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೇಲೆ ಒಂದರಲ್ಲಿ ಓದಲಾದ ದಿನಾಂಕ 20/6/1995 ಸರ್ಕಾರದ ಆದೇಶದಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ 6(4) ಪ್ರಕಾರ ಅಳವಡಿಸಿಕೊಳ್ಳಬೇಕಾದ ಮೀಸಲಾತಿ ವಿಧಾನ ಮತ್ತು ಅದನ್ನು ಅನುಷ್ಠಾನಗೊಳಿಸಲು ಅನುಸರಿಸಬೇಕಾದ 100 ಬಿಂದುಗಳ ಒಂದು ರೋಸ್ಟರ್ ಅನ್ನು ನಿಗದಿಪಡಿಸಲಾಗಿರುತ್ತದೆ. ಅಂದ್ರೆ ನೋಡ್ರಿ, ಆರ್ಟಿಕಲ್ 16(4) ಪ್ರಕಾರ ನಿಮ್ಗೇನ್ ಮೀಸಲಾತಿ ಕೊಡ್ಬೇಕಲ್ಲ, ಅದನ್ನ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ 100 ಬಿಂದುಗಳ ಒಂದು ರೋಸ್ಟರ್ ಅನ್ನ ನಿಗದಿಪಡಿಸಿರುತ್ತಾರೆ. ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ನೇರ ನೇಮಕಾತಿ ವರ್ಟಿಕಲ್ ರಿಸರ್ವೇಷನ್ ಜೊತೆಗೆ ಈ ಕೆಳಕಂಡ ಸಮತಲ ಮೀಸಲಾತಿಗೆ ಹಾರಿಜೆಂಟಲ್ ರಿಸರ್ವೇಷನ್ ಆಸ್ಪದ ಮೇಲೆ 2, 3, 4, 5, 6 ಓದಲಾದ ಸರ್ಕಾರಿ ಆದೇಶಗಳಲ್ಲಿ ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. ನೋಡ್ರಿ, ವರ್ಟಿಕಲ್ ರಿಸರ್ವೇಷನ್ ಅಂದ್ರೆ ಈಗ 100% ರಿಸರ್ವೇಷನ್ ಇದ್ರೆ ಅದರೊಳಗೆ ನಿಮ್ಗೆ ಏನಪ್ಪ ಅಂದ್ರೆ ಮಹಿಳೆಯರಿಗೆ 10%, ಎಕ್ಸಾಂಪಲ್ ಹೇಳ್ತಿರೋದು ಮಹಿಳೆಯರಿಗೆ 33% ಇದೆ. ಆಮೇಲೆ ಏನಪ್ಪ ಅಂದ್ರೆ ವಿಕಲಚೇತನರಿಗೆ 10%, SC/ST ದವರಿಗೆ 10%, OBC ಕ್ಯಾಟಗರಿಗೆ 10% ಅಂತ ಇರುತ್ತೆ. ಇದಕ್ಕೆ ನಾವು ವರ್ಟಿಕಲ್ ರಿಸರ್ವೇಷನ್ ಅಂತ ಕರಿತೀವಿ. ಹಾರಿಜೆಂಟಲ್ ರಿಸರ್ವೇಷನ್ ಅಂದ್ರೆ ಈಗ OBC ಅಲ್ಲೇ ಏನ್ ನೋಡ್ರಿ, ಕೆಲವೊಂದಿಷ್ಟು ಸಣ್ಣ ಸಣ್ಣ ಜಾತಿಗಳಿರುತ್ತೆ, ಅದರಲ್ಲಿ ಈ ಜಾತಿಗೆ 10%, ಈ ಜಾತಿಗೆ 10% ಅಂತ ಏನ್ ಕರಿತೀವಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರಿಜೆಂಟಲ್ ರಿಸರ್ವೇಷನ್ ಅಂತ ಕರಿತೀವಿ. ಸೊ ವರ್ಟಿಕಲ್ ಅಂದ್ರೆ 100 ಹುದ್ದೆಗಳಿದ್ರೆ ಅದನ್ನ ಡಿವೈಡ್ ಮಾಡೋದು, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಕೊಡೋದು ಅಂತ ಡಿವೈಡ್ ಮಾಡೋದು. ಹಾರಿಜೆಂಟಲ್ ರಿಸರ್ವೇಷನ್ ಅಂದ್ರೆ ಪರ್ಟಿಕ್ಯುಲರ್ ಕ್ಯಾಟಗರಿ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, OBC ಕ್ಯಾಟಗರಿ ಒಳಗೆ ಉಪಜಾತಿಗಳಿಗೆ ಎಷ್ಟೆಷ್ಟು ನಾವು ರಿಸರ್ವೇಷನ್ ಅನ್ನ ಕೊಡ್ಬೇಕಂತ ಮೀಸಲಾತಿಯನ್ನ ಇಡೋದನ್ನ ಏನಪ್ಪ ಅಂದ್ರೆ ಹಾರಿಜೆಂಟಲ್ ರಿಸರ್ವೇಷನ್ ಅಂತ ಕರಿತೀವಿ. ನೋಡ್ರಿ, ಎಷ್ಟೆಷ್ಟು ಸಮತಳ ಶೇಕಡವಾರು ಇದೆ, ಆಮೇಲೆ ಅದಕ್ಕಿರುವಂತ ಆಸ್ಪದ ಮತ್ತೆ ಕಲ್ಪಿಸಿರುವ ನಿಯಮ ನೋಡೋದಾದ್ರೆ, ಮಾಜಿ ಸೈನಿಕರಿಗೆ ನೋಡ್ರಿ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 10% ಏನಪ್ಪಾ ಅಂದ್ರೆ ರಿಸರ್ವೇಷನ್ ಅನ್ನ ಇಟ್ಟಿರ್ತಾರೆ. ಸೊ ನೋಡ್ರಿ, ಯಾವುದೇ ನೇಮಕಾತಿ ಆಗಲಿ, ಅದು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತೆ ಗ್ರೂಪ್ D ಹುದ್ದೆಗಳಲ್ಲಿ 10% ರಿಸರ್ವೇಷನ್ ಯಾರಿಗೆ ತೆಗೆದಿಟ್ಟಿರ್ತಾರೆ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ತೆಗೆದಿಟ್ಟಿರ್ತಾರೆ. ಇದು ಕರ್ನಾಟಕ ಸಿವಿಲ್ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು 1977 ನಿಯಮ 9(1) ಅದೇ ತರ ನೋಡ್ರಿ, ಅಂಗವೈಕಲ್ಯವುಳ್ಳ ವ್ಯಕ್ತಿಗಳು ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ, ವಿಕಲಚೇತನರಿ ಅಂತ ಕರಿತೀವಲ್ಲ, ಇವ್ರಿಗೆ ನೋಡ್ರಿ ಗ್ರೂಪ್ C ಮತ್ತೆ ಗ್ರೂಪ್ D ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 5%, ಆಮೇಲೆ ಗ್ರೂಪ್ A ಮತ್ತೆ ಗ್ರೂಪ್ B ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 4%. ಅಂದ್ರೆ ಈಗ ಏನ್ ಗ್ರೂಪ್ A, ಗ್ರೂಪ್ B ಹುದ್ದೆಗಳು ಇರುತ್ತಲ್ಲ, ಅದರಲ್ಲಿ 4% ರಿಸರ್ವೇಷನ್ ತೆಗೆದಿಟ್ಟಿರ್ತಾರೆ. ಗ್ರೂಪ್ C ಮತ್ತೆ ಗ್ರೂಪ್ D ಹುದ್ದೆಗಳಲ್ಲಿ ಇವ್ರಿಗೆ ಏನಪ್ಪಾ ಅಂದ್ರೆ 5% ರಿಸರ್ವೇಷನ್ ಅನ್ನ ತೆಗೆದಿಟ್ಟಿರ್ತಾರೆ. 1977 ನಿಯಮಗಳ ನಿಯಮ 9(1)(a) ಪ್ರಕಾರ ಇದನ್ನ ತಗೊಂಡ್ಬಂದಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಯೋಜನೆಗಳಿಂದ ನಿರ್ವಸಿತರಾದವರು ಇಂಥವ್ರಿಗೆ ಏನಿದೆಯಪ್ಪ ಅಂದ್ರೆ ಗ್ರೂಪ್ C ಮತ್ತು ಗ್ರೂಪ್ D ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 5% ಏನಪ್ಪ ಅಂದ್ರೆ ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಯಾರು ಯೋಜನೆಗಳಿಂದ ನಿರ್ಗತಿಕರಾಗಿದ್ದಾರೆ ಅಥವಾ ನಿರ್ವಸಿತರಾದರವಲ್ಲ, ಇಂಥವ್ರಿಗೆ ಏನಪ್ಪ ಅಂದ್ರೆ ಗ್ರೂಪ್ C ಮತ್ತೆ ಗ್ರೂಪ್ D ಹುದ್ದೆಗಳಿಗೆ 5% ರಿಸರ್ವೇಷನ್ ಅನ್ನ ಕೊಟ್ಟಿರ್ತಾರೆ. ಇದು 1977 ನಿಯಮಗಳ ನಿಯಮ 9(1)(a) ಪ್ರಕಾರ. ಆಮೇಲೆ ನೋಡ್ರಿ, ಮಹಿಳೆಯರಿಗೆ ಏನಿದೆಯಪ್ಪ ಅಂದ್ರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತೆ ಗ್ರೂಪ್ D ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 33% ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಮೀಸಲಾತಿಯಾಗಿ ಇಟ್ಟಿರ್ತಾರೆ. ಸೊ ನೋಡ್ರಿ, ಮಹಿಳೆಯರಿಗೆ ಯಾವುದೇ ಹುದ್ದೆ ಇರಲಿ, ಗ್ರೂಪ್ A ಇರಲಿ, ಗ್ರೂಪ್ B ಇರಲಿ, ಗ್ರೂಪ್ C ಇರಲಿ, ಗ್ರೂಪ್ D ಹುದ್ದೆಗಳು ಇರಲಿ, ಇದರಲ್ಲಿ ನಿಮಗೆ ನೇರ ನೇಮಕಾತಿ ಮಾಡಲು 33% ರಿಸರ್ವೇಷನ್ ಏನಪ್ಪಾ ಅಂದ್ರೆ ನಿಮಗೆ ತೆಗೆದಿಟ್ಟಿರ್ತಾರೆ. ಇದು 1977 ನಿಯಮಗಳ ನಿಯಮ 9(1)(b) ಏನಪ್ಪಾ ಅಂದ್ರೆ ಹೇಳಿದ್ದಾರೆ. ಅದಾದ್ಮೇಲೆ ನೋಡ್ರಿ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಇವರಿಗೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 5% ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಮೀಸಲಾತಿಯಾಗಿಟ್ಟಿರ್ತಾರೆ. ಇದು 1977 ನಿಯಮಗಳ ನಿಯಮ 9(1)(c) ಪ್ರಕಾರ. ಇದಾದ್ಮೇಲೆ ನೋಡ್ರಿ, ತೃತೀಯ ಲಿಂಗಿಗಳಿಗೆ ಏನಪ್ಪಾ ಅಂದ್ರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತೆ ಗ್ರೂಪ್ D ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 1% ಏನಪ್ಪಾ ಅಂದ್ರೆ
ಹುದ್ದೆಗಳನ್ನ ಮೀಸಲಾಗಿಟ್ಟಿರ್ತಾರೆ. ಸೊ ನೋಡ್ರಿ, ಯಾವುದೇ ಹುದ್ದೆ ಇರಲಿ, ಅದರಲ್ಲಿ ಗ್ರೂಪ್ ಎ ಬಿ ಸಿ ಡಿ, ಅದರಲ್ಲಿ 1% ರಿಸರ್ವೇಷನ್ ಏನಪ್ಪ ಅಂದ್ರೆ ಟ್ರಾನ್ಸ್ ಜೆಂಡರ್ ಅಥವಾ ತೃತೀಯ ಲಿಂಗಿಗಳಿಗೆ ಇಟ್ಟಿರ್ತಾರೆ. ಇದು 1927 ನಿಯಮಗಳ ನಿಯಮ 9 ಉಪನಿಯಮ 1D ಪ್ರಕಾರ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ನೋಡ್ರಿ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡುವ ಎಲ್ಲಾ ನೇರ ನೇಮಕಾತಿಯಲ್ಲಿ 25% ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಮೀಸಲಾಗಿಟ್ಟಿರ್ತಾರೆ. ಸೊ ನೋಡ್ರಿ, ಯಾವುದೇ ಹುದ್ದೆಗಳಿರಲಿ, ಅದರಲ್ಲಿ 25% ಹುದ್ದೆಗಳನ್ನ ಯಾರಿಗೆ ಮೀಸಲಾಗಿಟ್ಟಿರ್ತಾರಪ್ಪ ಅಂದ್ರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾಗಿಟ್ಟಿರ್ತಾರೆ. ಸೊ ಇದು ಯಾವ ನಿಯಮದ ಪ್ರಕಾರಪ್ಪ ಅಂದ್ರೆ ಕರ್ನಾಟಕ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ನೇಮಕಾತಿಗಳ ಅಥವಾ ಹುದ್ದೆಗಳ ಮೀಸಲಾತಿ ಅಧಿನಿಯಮ 2000 ಪ್ರಕಾರ. ಸೊ ನೋಡ್ರಿ, ಮೇಲೆ 7ರಲ್ಲಿ ಓದಲಾದ ದಿನಾಂಕ 23/10/2022 ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ಆದ್ಯಾದೇಶ 2022 ಹೊರಡಿಸಲಾಗಿದ್ದು, ಈ ಆದ್ಯಾದೇಶವು ದಿನಾಂಕ 1/11/2021 ಜಾರಿಗೆ ಬಂದಿರುತ್ತದೆ. ಈ ಆದ್ಯಾದೇಶದ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗಾಗಿ ರಾಜ್ಯಾಧೀನ ಸೇವೆಗಳಿಗಾಗಿ ನೇಮಕಾತಿ ಅಥವಾ ಹುದ್ದೆಗಳಿಗೆ ಸಂಬಂಧಿಸಿದ ಮೀಸಲಾತಿಯನ್ನು 15%-17% ಏರಿಸಲಾಗಿದೆ. 3%-7% ಅನುಕ್ರಮವಾಗಿ ಹೆಚ್ಚಿಸಲಾಗಿದೆ. ಅಂದ್ರೆ ನೋಡ್ರಿ, ಪರಿಶಿಷ್ಟ ಜಾತಿಯವರಿಗೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಏನೀಗ ಆರ್ಡರ್ ಅನ್ನ ಮಾಡಿದೆ, 15%-17% ಏರಿಸಬೇಕಂತ ಹೇಳಿದಲ್ಲ, ಅದೇನಪ್ಪ ಅಂದ್ರೆ 1/11/2022 ಜಾರಿಗೆ ಬಂದಿರುತ್ತದೆ. ಅದೇ ತರನಾಗಿ ಎಸ್ ಟಿ ಕ್ಯಾಟಗರಿಗೆ ಅಥವಾ ಶೆಡ್ಯೂಲ್ ಟ್ರೈಬ್ ಅಂತ ನಾವೇನ್ ಕರಿತೀವಿ, ಇವರಿಗೆ ಏನಪ್ಪಾ ಅಂದ್ರೆ 3%-7% ರಿಸರ್ವೇಷನ್ ಅನ್ನ ಅವ್ರು ಜಾರಿಗೆ ಮಾಡಿ 1/11/2022 ಆದೇಶವನ್ನ ಜಾರಿಗೆ ತಂದಿರ್ತಾರೆ. ಎಸ್ ಸಿದವ್ರಿಗೆ ನೋಡ್ರಿ 15%-17% ಆದ್ರೆ, ಎಸ್ ಟಿದವರಿಗೆ 3%-7%. ಸದರಿ ಆದ್ಯಾದೇಶದಲ್ಲಿ ಪರಿಷ್ಕೃತ ಮೀಸಲಾತಿ ಪ್ರಮಾಣದ ಹಿನ್ನೆಲೆಯಲ್ಲಿ ಮೇಲೆ 1ರಲ್ಲಿ ಓದಲಾದ ದಿನಾಂಕ 26/19/95 ಆದೇಶದಲ್ಲಿ ನಿಗದಿಪಡಿಸಿದ ರೋಸ್ಟರ್ ಅನ್ನು ಪರಿಷ್ಕರಿಸಿ ಮೇಲೆ 8ರಲ್ಲಿ ಓದಲಾದ ದಿನಾಂಕ 28/12/2022 ಆದೇಶದಲ್ಲಿ ಮಾರ್ಪಡಿಸಿದ ರೋಸ್ಟರ್ ಅನ್ನು ಗೊತ್ತುಪಡಿಸಲಾಗಿದೆ. ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ 2 ಮತ್ತು 3ರಲ್ಲಿ ಓದಲಾದ 22/11/2022 ಮತ್ತು ದಿನಾಂಕ 4/1/2008 ಸರ್ಕಾರಿ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿರುವ 20 ರೋಸ್ಟರ್ ಬಿಂದುಗಳ ರೋಸ್ಟರಿನ ಬದಲಾಗಿ ಕ್ರೋಢೀಕೃತ 100 ರೋಸ್ಟರ್ ಅನ್ನು ನಿಗದಿಪಡಿಸಲು ಈ ಕೆಳಕಂಡ ಆದೇಶ. ಅಂದ್ರೆ ಈಗ ನೋಡ್ರಿ, ಮುಂಚೆ ಏನಾಗಿತ್ತಪ್ಪ ಅಂದ್ರೆ 20 ಬಿಂದುಗಳ ರೋಸ್ಟರ್ ಇತ್ತಲ್ಲ, ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ 100 ರೋಸ್ಟರ್ಗಳನ್ನು ಒಳಗೊಂಡಂತೆ ಈ ಆದೇಶ ಇದೆ ಅಂತ ಹೇಳ್ತಿದ್ದಾರೆ. ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಹಿನ್ನೆಲೆಯಲ್ಲಿ 2 ಮತ್ತು 3ರಲ್ಲಿ ಓದಲಾದ ದಿನಾಂಕ 22/11/2022 ಮತ್ತು ದಿನಾಂಕ 4/1/2008 ಆದೇಶಗಳ ಅನುಬಂಧದಲ್ಲಿ ಪ್ರತಿ ನೇರ ಮೀಸಲಾತಿ ಪ್ರವರ್ಗದಡಿಲಿ ಅಂಡರ್ ದ ಈಚ್ ಕ್ಯಾಟಗರಿ ಆಫ್ ವರ್ಟಿಕಲ್ ರಿಸರ್ವೇಷನ್ ನಿಗದಿಪಡಿಸಿರುವ 20 ಬಿಂದುಗಳ ರೋಸ್ಟರ್ ಅನ್ನು ಈ ಆದೇಶದ ಅನುಬಂಧದಲ್ಲಿರುವ 100 ಬಿಂದುಗಳ ಕ್ರೋಢೀಕೃತ ರೋಸ್ಟರ್ ಈ ಮೂಲಕ ಪ್ರತಿ ಸ್ಥಾಪಿಸಲಾಗಿದೆ. ಅಂದ್ರೆ ಹಳೆದಿದ್ದೇನು ರೋಸ್ಟರ್ ಇತ್ತಲ್ಲ, ಅದನ್ನ ತೆಗೆದಾಕಿ ಏನಪ್ಪಾ ಅಂದ್ರೆ 100 ಬಿಂದುಗಳ ರೋಸ್ಟರ್ ಅನ್ನ ಪ್ರತಿಸ್ಥಾಪಿಸಲಾಗಿದೆ. ಪ್ರತಿ ನೇರ ನೇಮಕಾತಿ ಮೀಸಲಾತಿ ಪ್ರವರ್ಗದಡಿಯಲ್ಲಿ ಅಂಡರ್ ದ ಈಚ್ ಕ್ಯಾಟಗರಿ ಆಫ್ ವರ್ಟಿಕಲ್ ರಿಸರ್ವೇಷನ್ ಪ್ರತ್ಯೇಕವಾಗಿ ಸಮತಲ ಮೀಸಲಾತಿಯನ್ನು ಅನುಸರಿಸಲು ಸದರಿ ರೋಸ್ಟರ್ ನಲ್ಲಿ ಆಸ್ಪದವನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನೇರ ನೇಮಕಾತಿಯ ಪ್ರತಿ ಸಂದರ್ಭದಲ್ಲಿ ನೇರ ನೇಮಕಾತಿಗೆ ಲಭ್ಯವಾಗಿ ರಿಕ್ತ ಸ್ಥಾನಗಳಲ್ಲಿ ನೇರ ನೇಮಕಾತಿ ವರ್ಟಿಕಲ್ ರಿಸರ್ವೇಷನ್ ಗೆ ಸಂಬಂಧಿಸಿದ ಮೇಲೆ 4ರಲ್ಲಿ ಓದಲಾದ ದಿನಾಂಕ 28/12/2022 ಸರ್ಕಾರಿ ಆದೇಶ ಸಂಖ್ಯೆ ರಿಕ್ತ ಸ್ಥಾನಗಳ ಸಾಮಾನ್ಯ ಅರ್ಹತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಾದ ಪ್ರವರ್ಗ 1, 2A, 2B, 3A, 3B ಈ ವರ್ಗಗಳಾಗಿ ವಿಂಗಡಿಸಿಕೊಂಡು ಪ್ರತಿಯೊಂದು ವರ್ಗಕ್ಕೆ ಪ್ರತ್ಯೇಕವಾಗಿ ಲಭ್ಯವಾಗುವ ರಿಕ್ತ ಸ್ಥಾನಗಳ ಸಮೂಹದಲ್ಲಿ ಈ ಆದೇಶದ ಅನುಬಂಧದಲ್ಲಿ ಗೊತ್ತುಪಡಿಸಲಾದ 100 ಬಿಂದುಗಳ ರೋಸ್ಟರ್ನಲ್ಲಿ ಮಾಜಿ ಸೈನಿಕರಿಗೆ ಅಂಗವೈಕಲ್ಯವುಳ್ಳ ವ್ಯಕ್ತಿಗಳಿಗೆ ಯೋಜನೆಗಳಿಂದ ನಿರ್ವಸಿತರಾದವರಿಗೆ ಮಹಿಳೆಯರಿಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ತೃತೀಯ ಲಿಂಗಿಗಳಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಸ್ಥಾನಗಳನ್ನು ಸಮತಲ ಮೀಸಲಾತಿಯ ಪ್ರತಿಯೊಂದು ವರ್ಗಕ್ಕಾಗಿ ಗುರುತಿಸತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಇವೇನೀಗ ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಆಮೇಲೆ ಏನಪ್ಪ ಅಂದ್ರೆ ವಿಕಲಚೇತನರಿಗೆಲ್ಲ ಇದೆಲ್ಲ ಇದನ್ನೇನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಯಾವ ತರನಾಗಿ ಎಸ್ ಸಿ ಎಸ್ ಟಿ, ಆಮೇಲೆ ಏನಪ್ಪಾ ಅಂದ್ರೆ ಪ್ರವರ್ಗ 1, 2A, 2B, 3A, 3B ಇದರೊಳಗೆ ವಿಂಗಡಿಸ್ಕೊಂಡು ಏನಪ್ಪಾ ಅಂದ್ರೆ ಇದನ್ನ ವಿಂಗಡಿಸ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಮೀಸಲಾತಿಯನ್ನು ಕೋರ್ಬೇಕಂತ ಹೇಳ್ತಿದ್ದಾರೆ. ನೇರ ನೇಮಕಾತಿಯ ಸಂದರ್ಭದಲ್ಲಿ ಅಧಿಸೂಚಿತ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಮುಂದೆ ಕೊಯ್ಯತಕ್ಕದ್ದು. ಮುಂದಿನ ನೇಮಕಾತಿಯಲ್ಲಿ ಅಧಿಸೂಚಿತ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆಯಾ ಪ್ರವರ್ಗದ
ಇತರ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಒಂದು ವೇಳೆ ಇತರೆ ಯಾವುದೇ ಅಂಗವೈಕಲ್ಯ ಉಳ್ಳ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಆಯಾ ಪ್ರವರ್ಗದ ಇತರೆ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಅಂದ್ರೆ ನೋಡ್ರಿ, ಈಗೇನಪ್ಪ ಅಂದ್ರೆ ವಿಕಲಚೇತನರಿಗೆ 10% ರಿಸರ್ವೇಷನ್ ಅಂತ ಇಟ್ಟಿರ್ತಾರೆ. ಇನ್ ಕೇಸ್ ನೋಡ್ರಿ, ಈ ವರ್ಷ ವಿಕಲಚೇತನರಿಗೆ 10% ರಿಸರ್ವೇಷನ್ ಅಲ್ಲಿ ಅವರಿಗೆ ಫಿಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಏನ್ ಮಾಡೋದು ಅಂದ್ರೆ ನೆಕ್ಸ್ಟ್ ಗೆ ತಗೊಂಡೋಗೋದು. ನೆಕ್ಸ್ಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅವರಿಗೆ 10% ರಿಸರ್ವೇಷನ್ ಸಿಗ್ಲಿಲ್ಲ ಅಂದ್ರೆ ಅದೇ ಪ್ರವರ್ಗದ ಅಂದ್ರೆ ಯಾವ ಪ್ರವರ್ಗದಲ್ಲಿ ಅಂಗವೈಕಲ್ಯ ವ್ಯಕ್ತಿಗಳು ಇರ್ತಾರಲ್ಲ ಆ ಪ್ರವರ್ಗದ ಬೇರೆ ವ್ಯಕ್ತಿಗಳನ್ನ ಅಂದ್ರೆ ಈಗ ಆ ಪ್ರವರ್ಗ ಬಿಟ್ಟು ಬೇರೆ ಅಂಗವೈಕಲ್ಯ ವ್ಯಕ್ತಿಗಳಿಂದ ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 2A ಏನಪ್ಪ ಅಂದ್ರೆ 10% ರಿಸರ್ವೇಷನ್ ಇದೆ ಅಂಗವೈಕಲ್ಯ ಅಂದ್ರೆ ವಿಕಲಚೇತನರು ಅನ್ಕೋರಿ. ಈ 10% ಅಲ್ಲಿ ಕೇವಲ 5% ಫಿಲ್ ಆಯ್ತು, ಇನ್ನ 5% ನೆಕ್ಸ್ಟ್ ಬಂತು. ನೆಕ್ಸ್ಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ 3% ಮಾತ್ರ ಫಿಲ್ ಆಯ್ತು, 2% ಉಳಿತು ಅಂದ್ರೆ ಈಗ ವಿಕಲಚೇತನರು ಏನಿದ್ದಾರೆ ಬೇರೆ ಕ್ಯಾಟಗರಿಯಿಂದ, ಫಾರ್ ಎಕ್ಸಾಂಪಲ್ ನೋಡ್ರಿ 2A ಬಿಟ್ಟು 2B ಇದಾರೆ ಅವ್ರ ಕಡೆಯಿಂದ ತಗೋಬಹುದು. ಇನ್ ಕೇಸ್ ಇವ್ರ ಯಾರು ಸಿಗ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡೋದಪ್ಪ ಅಂದ್ರೆ 2A ಇಂದ ಬೇರೆ ಅಭ್ಯರ್ಥಿಗಳನ್ನ ತಗೊಂಡು ನೀವೇನಪ್ಪ ಅಂದ್ರೆ ನೇರೆ ನೇಮಕಾತಿಯಲ್ಲಿ ಭರ್ತಿ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ನೇರೆ ನೇಮಕಾತಿಯ ಸಂದರ್ಭದಲ್ಲಿ ಉಳಿದ ಸಮತಲ ಮೀಸಲಾತಿಗಳಾದ ಮಾಜಿ ಸೈನಿಕರಿಗೆ, ಯೋಜನೆಗಳಿಂದ ನಿರ್ವಸತಿರಾದವರಿಗೆ, ಮಹಿಳೆಯರಿಗೆ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿಗಳಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಗುರುತಿಸುವ ಸ್ಥಾನಗಳನ್ನು ಆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಅಂದ್ರೆ ನೋಡ್ರಿ, ಏನ್ ಸ್ಥಾನಗಳಿದೆಯಾ ಅಂದ್ರೆ ಫಾರ್ ಎಕ್ಸಾಂಪಲ್ ಸೈನಿಕರಿಗೆ, ಯೋಜನೆಗಳಿಂದ ನಿರ್ವಸಿತರಾದವರಿಗೆ, ಮಹಿಳೆಯರಿಗೆ, ಕನ್ನಡ ಮಾಧ್ಯಮದವರ್ಗೋದವರಿಗೆ, ಮತ್ತೆ ತೃತೀಯ ಲಿಂಗಗಳಿಗೆ, ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅದೇ ವರ್ಗದ ಅಭ್ಯರ್ಥಿಗಳಿಂದ ನೀವು ಭರ್ತಿ ಮಾಡಬೇಕು. ಒಂದು ವೇಳೆ ಮಾಜಿ ಸೈನಿಕರಿಗೆ ಅಥವಾ ಯೋಜನೆ ನಿರ್ವಸಿತರಾದವರಿಗೆ ಅಥವಾ ತೃತೀಯ ಲಿಂಗಗಳಿಗೆ ಸಂಬಂಧಿಸಿದ ಸಮತಲ ಮೀಸಲಾತಿ ವರ್ಗಕ್ಕೆ ಮೀಸಲಿರಿಸುವ ರಿಕ್ತ ಸ್ಥಾನಗಳಿಗೆ ಎದುರಾಗಿ ಆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ರಿಕ್ತ ಸ್ಥಾನಗಳನ್ನು ಅದೇ ನೇರ ನೇಮಕಾತಿಗೆ ಸೇರಿದ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಅಂದ್ರೆ ನೋಡ್ರಿ, ಈಗ ನಿಮ್ಮ ಕ್ಯಾಟಗರಿಯಲ್ಲಿ ಏನಪ್ಪ ಅಂದ್ರೆ ಮಾಜಿ ಸೈನಿಕರು ಸಿಗ್ಲಿಲ್ಲ, ಯೋಜನೆ ನಿರ್ವಸತಿರಾದವರು ಸಿಗ್ಲಿಲ್ಲ, ತೃತೀಯ ಲಿಂಗಿಗಳು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಇರುವಂತಹ ಬೇರೆ ಅಭ್ಯರ್ಥಿಗಳಿಂದ ಏನಪ್ಪ ಅಂದ್ರೆ ಆ ಸ್ಥಾನಗಳನ್ನು ತುಂಬೇಕಂತ ಹೇಳ್ತಿದ್ದಾರೆ. ಮಹಿಳೆಯರಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಎದುರಾಗಿ ಆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ರಿಕ್ತ ಸ್ಥಾನಗಳನ್ನು ಅದೇ ನೇರ ನೇಮಕಾತಿಗೆ ಸೇರಿದ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳತಕ್ಕದ್ದು. ಅಂದ್ರೆ ನೋಡ್ರಿ, ಮಹಿಳೆಯರಿಗೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ರಿಸರ್ವೇಷನ್ ಅನ್ನ ಕೊಟ್ಟಿರ್ತಾರೆ, ಆ ರಿಸರ್ವೇಷನ್ ಅವ್ರ ಕಡೆಯಿಂದ ಫುಲ್ಫಿಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆ ರಿಸರ್ವೇಷನ್ ಏನಪ್ಪಾ ಅಂದ್ರೆ ಅದೇ ಕ್ಯಾಟಗರಿಯಲ್ಲಿ ಇರುವಂತಹ ಪುರುಷ ಅಭ್ಯರ್ಥಿಗಳಿಂದ ನೀವ್ ಏನ್ ಮಾಡ್ಬೇಕಂದ್ರೆ ಭರ್ತಿ ಮಾಡ್ಕೊಳ್ಬೇಕಂತ ಹೇಳ್ತಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಸ್ಥಾನಗಳನ್ನು ಆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಂದಲೇ ಭರ್ತಿ ಮಾಡಬೇಕು. ಅಂದ್ರೆ ಈಗ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಏನ್ ಸ್ಥಾನಗಳನ್ನ ಗುರುತಿಸಿರ್ತಾರಲ್ಲ ಅದನ್ನ ಅದೇ ಅಭ್ಯರ್ಥಿಗಳಿಂದ ಭರ್ತಿ ಮಾಡಬೇಕು, ಬದಲಾಗಿ ಬೇರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದಲ್ಲ ಅಂತ ಹೇಳ್ತಿದ್ದಾರೆ. ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರುತ್ತದೆ. ಈ ಆದೇಶವನ್ನು ಹೊರಡಿಸಿದ ನಂತರ ಯಾವುದೇ ನೇರ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳುವ ಸಂದರ್ಭದಲ್ಲಿ ದಿನಾಂಕ 28/2022 ಸರ್ಕಾರಿ ಆದೇಶ ಅನುಬಂಧದಲ್ಲಿರುವ ರೋಸ್ಟರಿನ ಹಾಗೂ ಈ ಆದೇಶದ ಅನುಬಂಧದಲ್ಲಿ ಲಗತ್ತಿಸಿರುವ ರೋಸ್ಟರಿನ ಮೊದಲನೇ ಬಿಂದುವಿನಿಂದ ಪ್ರಾರಂಭಿಸತಕ್ಕದ್ದು. ಆದರೆ ಯಾವುದೇ ವೃಂದದ ಹುದ್ದೆಗಳಿಗೆ ಈಗಾಗಲೇ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಿದ್ದಲ್ಲಿ ಆ ನೇಮಕಾತಿಯ ಪ್ರಕ್ರಿಯೆಯು ಆದೇಶದ ಈ ಆದೇಶದ ದಿನಾಂಕದಂದು ಬಾಕಿ ಇದ್ದಲ್ಲಿ ಅಂತಹ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಮೇಲೆ 2ರಲ್ಲಿ ಓದಲಾದ ದಿನಾಂಕ 22/11/2002 ಸರ್ಕಾರ ಆದೇಶದ ಅನುಬಂಧದಲ್ಲಿ ಗೊತ್ತುಪಡಿಸಿದ ರೋಸ್ಟರ್ ಅನ್ನು ಅನುಸರಿಸಿ ಪೂರ್ಣಗೊಳಿಸತಕ್ಕದ್ದಂತ ಹೇಳಿದ್ದಾರೆ. ಸೋಡ್ರಿ, ಇದನ್ನ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕ ಅಧೀನ ಕಾರ್ಯದರ್ಶಿ ವೀರಭದ್ರ ಅವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳಲ್ಲಿ ಹೇಳಿದ್ದಾರೆ. ಸೊ ನೋಡ್ರಿ, ಇದು ರೋಸ್ಟರ್ ಏನಪ್ಪಾ ಅಂದ್ರೆ 100 ಯಾವ ತರನಾಗಿ ನೀವು ಫಿಲ್ ಮಾಡ್ಬೇಕಂತ ರೋಸ್ಟರ್ ಅನ್ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಟಿಪ್ಪಣಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ನಿಮ್ಗಿರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ PDF ಲಿಂಕ್ ಅನ್ನ ಕೊಡ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಆವಾಗ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಇದೇ ತರನಾದಂತಹ ಉಪಯುಕ್ತ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.